ಅಯ್ಯೋ ಸ್ವಲ್ಪ ಮೆತ್ತ ಮಾತಾಡ್ರಿ, ನೀವೇ ಹೋದೇಳಿ. ನನ್ನ ತಂಗಿ ನತದೃಷ್ಟೆ ಅಂತ ಬರ್ದಿದೆ ಕಣೆ. ಅದೇನ್ ಬಿಡಿಸಿ ಸರಿಯಾಗಿ ಹೇಳಿ. ನಮ್ಮ ತಂಗಿ ನಾಗಮಣಿನ ಮಂಜುನಾಥಯ್ಯನವರಿಗೆ ಮದುವೆ ಮಾಡಿಕೊಟ್ಟಿದ್ ಯಾಕೆ? ಯಾಕೆ? ಈ ಸಮಸ್ತ ಆಸ್ತಿಗೂ ಹಕ್ಕುದಾರರು ನಾವೇ ಆಗ್ಬೇಕು ಅಂತ ತಾನೆ? ಹೌದು. ಆದ್ರೆ ಅದ್ ಹಾಗಾಗ್ತಾ ಇಲ್ಲ. ಈ ಪತ್ರ ಹೇಳುತ್ತೆ ಈ ಆಸ್ತಿ ಮೇಲೆ ಇವಳು ಯಾವ ಹಕ್ಕು ಇಲ್ಲ ಅಂತ. ಯಾಕೆ ಅಂದ್ರೆ ಈ ಆಸ್ತಿ ಎಲ್ಲ ಅವ್ರ ಮೊದಲನೇ ಹೆಂಡತಿಗೆ ಸೇರಿದ್ದು. ಆ ಪುಣ್ಯಾತಿಗೆ ಸಾಯವಾಗ ಅದನ್ನೆಲ್ಲ ಅಣ್ಣನ ಹೆಸರಿಗೆ ಬರೆದಿಟ್ಟು ಸತ್ತು ಹೋಗ್ಬಿಟ್ಟಿದ್ದಾಳೆ ಕಣೆ. ಅಷ್ಟೇ ಅಲ್ಲ ನಾಗಮಣಿ, ಅಣ್ಣನಿಗೆ ಆಸ್ತಿ ಮೇಲೆ ಹಕ್ಕು ಬರಬೇಕಾದ್ರೆ ಅವನು ಮದುವೆಯಾಗಿ ಅವನ ಹೆಂಡತಿ ಒಪ್ಪಿಗೆ ಕೊಟ್ರು ಮಾತ್ರ ಅಂತೆ. ಅಯ್ಯೋ, ಹಾಗಾದ್ರೆ ಇವಳ ಕಥೆ ಏನ್ರಿ? ಇವಳು ಹೋಟೆಲ್ ಬೆಳೀತಿರೋ ಮಗುಗೆ ಈ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ವಾ? ಇದೆ. ನನ್ನ ಮಗುಗೆ ಸಿಗಬೇಕಾದ ಹಕ್ಕು ಸಿಕ್ಕೇ ಸಿಗುತ್ತೆ, ನೋಡ್ತಾ ಇರಣ್ಣ. ಇವತ್ತಿನಿಂದ ನಾನು ಅಣ್ಣಯ್ಯನ್ನ ಹೇಗೆ ಬೆಳೆಸ್ತೀನಿ ಅಂತ. ಅವನು ನಿಂತರು ಅಮ್ಮ ಅನ್ಬೇಕು, ಕೂತ್ರು ಅಮ್ಮ ಅನ್ಬೇಕು, ಮಲಗಿದ್ರು ಅಮ್ಮ ಅನ್ಬೇಕು, ಕನಸಿನಲ್ಲೂ ಅಮ್ಮ ಅನ್ಬೇಕು. ನನ್ನ ಉಸಿರು, ನನ್ನ ದೇವರು, ನನ್ನ ಸರ್ವಸ್ವಾನು ಅಮ್ಮ ಅನ್ಬೇಕು. ಅಮ್ಮ ತಿನ್ನು. ಅಮ್ಮ ಇವತ್ತು ಎಷ್ಟು ಮೂಟೆ ಭತ್ತ ಕಳಿಸಿದ್ರಿ? 100 ಮೂಟೆ. ಸರಿ, ಮನೆಯಿಂದ ಬರ್ತಾ ಅದ್ರ ಹಣನ ವಸೂಲಿ ಮಾಡ್ಕೊಂಡು ಬನ್ನಿ. ಸರಿ ಅಮ್ಮ. ಅಣ್ಣಯ್ಯ, ಈ ಗುಮಾಸ್ತ ಎಷ್ಟು ಓದಿದಾನೆ ಅಂತ ನಿನಗ್ ಗೊತ್ತಾ? ತುಂಬಾ ಓದಿದಾರಮ್ಮ, ಇಂಗ್ಲಿಷು ಮಾತಾಡ್ತಾರೆ. ಆದ್ರೂ ನಮ್ ಮುಂದೆ ಕೈ ಕಟ್ಕೊಂಡು ಯಾಕ್ ನಿಲ್ತಾರೆ? ಗೌರವಕ್ಕೋಸ್ಕರ ಅಷ್ಟೇ ಅಮ್ಮ. ಅಲ್ಲ, ನಮ್ ಹತ್ರ ತುಂಬಾ ದುಡ್ಡಿದೆ ಅಂತ. ನಿಮ್ಮಪ್ಪ ಇದನ್ನೆಲ್ಲ ಸಂಪಾದಿಸಿದ್ದು ಓದಿ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಿ. ಏನೇ ಆದ್ರೂ ಓದಿ ವಿದ್ಯಾವಂತನಾದ್ರೆ ಸ್ವಲ್ಪ ಗೌರವ ಇರುತ್ತೆ ಅಲ್ವಾಮ್ಮ? ಅಲ್ಲ, ಬಾ ಇಲ್ ಬಾ, ನಾನ್ ನಿನಗ್ ತೋರಿಸ್ತೀನಿ. ಅಲ್ನೋಡು, ಅವರೆಲ್ಲ ತುಂಬಾ ಓದಿರೋರು. ಓದ್ದೇನೆ ಇರೋ ನಿಮ್ಮಪ್ಪನ ಮುಂದೆ ಹೇಗ್ ಕೈ ಕಟ್ಕೊಂಡು ನಿಂತಿದಾರ್ ನೋಡು. ಓದ್ದವರೆಲ್ಲ ಬರೀ ಕೆಲಸದವರಾಗೇ ಇರ್ತಾರಿಯೇ ಹೊರತು ಯಜಮಾನ್ರಾಗೋಕಾಗಲ್ಲ. ನೀನು ಓದಿ ಕೆಲಸದವನಾಗ್ತೀಯಾ? ಇಲ್ಲಮ್ಮ, ನಾನು ಯಜಮಾನ ಆಗ್ತೀನಿ. ಹಾಗಾದ್ರೆ ಈ ಪುಸ್ತಕಗಳು ಯಾಕೆ ಬೇಕು? ಈ ಸ್ಲೇಟ್ ಯಾಕೆ ಬೇಕು? ಇದಕ್ಕೆ ಅಮ್ಮ ತಗೊಳ್ಳಿ. ಟೈಮ್ ಟೈಮಿಗೆ ಸರಿಯಾಗಿ ಮಾತ್ರೆಗಳನ್ನು ನುಂಗ್ಬೇಕು, ಮರಿಬೇಡಿ. ಅಣ್ಣ ಅಣ್ಣ ಹಾಗಿದ್ಯ ಅಣ್ಣ? ಅಮ್ಮ ನಾಗಮಣಿ, ನಾಗಮಣಿ ನಿನ್ ನೆನಪು ಬಂದ್ಬಿಡ್ತಮ್ಮ, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನಾಯ್ತಣ್ಣ? ಹೌದಮ್ಮ ನಾಗಮಣಿ, ನೀನ್ ಮದ್ವೆ ಮಾಡ್ಕೊಂಡು ಬಂದಾಗಿಂದ ನಿನ್ನ ನೆನ್ಸ್ಕೊಳ್ಳೋದು ಆಳೋದು ಆಳೋದು ನೆನ್ಸ್ಕೊಳ್ಳೋದು ಇದೇ ಕೆಲ್ಸ ಆಗ್ಬಿಟ್ಟಿದ್ಯಮ್ಮ ನಮ್ಮ ಯಜಮಾನ್ರದು. ಹೌದಮ್ಮ, ಅದಕ್ಕೆ ಅಲ್ಲಿರೋದು ಬೇಡ, ನಿನ್ನ ನೆನ್ಸ್ಕೊಂಡು ಅಡೋದು ಬೇಡ, ಕಾಯಮ್ಮ ಇಲ್ಲ ಇದು ಬೇಡ. ಹತ್ತು ಬಂದೆ ಕೇಳಮ್ಮ. ಚಿಂತಾಮಣಿ ಸಮಾಧಾನ ಮಾಡ್ಕೋ. ಆಯ್ತು, ನಿನಗೆ ಇಲ್ಲೇ ಇರಬೇಕು ಅನ್ಸಿದ್ರೆ ಧಾರಾಳವಾಗಿರು. ಅದಕ್ಕೆ ಯಾಕೆ ಹೆಂಗಸ್ರ ತರ ಆಳ್ತೀಯ? ನಾಗಮಣಿ ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗು, ನಾ ಮಂತ್ರಿಗಳು ನೋಡ್ಕೊಂಡ್ ಬರ್ತೀನಿ. ನಿಮ್ದು ಬಹಳ ದೊಡ್ಡದು ಭಾವ, ನಿಮ್ ಕೂಡ ಬಹಳ ದೊಡ್ಡದು ಭಾವ. ಅದನ್ನಾದ್ರೂ ನಗನಗ್ತಾ ಹೇಳೋ. ನಮ್ಮ ಅಕ್ಕ ನಕ್ರು ಅತ್ತಂಗೆ ಕಾಣುತ್ತೆ ಭಾವ. ಬದಲಾಯಿಸ್ಕೋ ಅದನ್ನ. ನಾಗಮಣೆ ನಿನ್ನ ಗಂಡ ಬಹಳ ಒಳ್ಳೆಯವನು. ಬಾಯ್. ಈ ಮನೆ ತೋಟ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿದಾನೋ ಇನ್ನೂ ಇಲ್ವೋ? ಅದಕ್ಕಿನ್ನು
ಟೈಮ್ ಇದೆ.